ಸೇಲ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಟು ಜಾಯಿಂಟ್ ಸ್ಟಾಕ್ ಕಂಪನಿಗೆ ಒಂದು 2017 ಅಲ್ಲಿ ಒಂದು 6 ಮಾರ್ಕ್ ಕ್ವಶನ್ ಇದೆ. ಫಸ್ಟ್ ಅದನ್ನು ಓದ್ಬಿಟ್ಟು ನೋಡ್ಕೊಳ್ಳಿ. ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ಫ್ರಮ್ ದ ಫಾಲೋಯಿಂಗ್. ದಿ ಪರ್ಚೇಸಿಂಗ್ ಕಂಪನಿ ಹಸ್ ಅಗ್ರೀಡ್ ಟು ಇಶ್ಯೂ 30,000 ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 10 ಅಟ್ ಪ್ರೀಮಿಯಂ ಆಫ್ 10%, 1,008% ಪ್ರಿಫರೆನ್ಸ್ ಶೇರ್ಸ್ ಆಫ್ 100 ಈಚ್ ಅಟ್ ಪಾರ್, 1,006% ಡಿಬೆಂಚರ್ಸ್ ಆಫ್ 100 ಈಚ್ ಅಟ್ ಎ ಡಿಸ್ಕೌಂಟ್ ಆಫ್ 10%, ಪೇ ಕ್ಯಾಶ್ ಈಕ್ವಲ್ ಟು 25,000 ಅಂತ ಹೇಳಿದ್ದಾರೆ. ಅಪ್ಪ ಇಲ್ಲಿ ಪಿಸಿ ಕ್ಯಾಲ್ಕುಲೇಷನ್ ಮಾಡೋದು ಕ್ಲಿಯರ್ ಆಗಿ ಯಾವ್ದಾವ್ದು ಎಷ್ಟೆಷ್ಟು ಕೊಡ್ತಾ ಇದೀನಿ, ಈಕ್ವಿಟಿ ಶೇರ್ಸ್ ಅಲ್ಲಿ ಎಷ್ಟು ಕೊಡ್ತಾ ಇದೀನಿ, ಪ್ರಿಫರೆನ್ಸ್ ಶೇರ್ಸ್ ಅಲ್ಲಿ ಎಷ್ಟು ಕೊಡ್ತಾ ಇದೀನಿ, ಡಿಬೆಂಚರ್ಸ್ ಅಲ್ಲಿ ಎಷ್ಟು ಕೊಡ್ತಾ ಇದೀನಿ, ಕ್ಯಾಶ್ ಇಷ್ಟು ಕೊಡ್ತಾ ಇದೀನಿ ಅಂತ ಪ್ರಾಬ್ಲಮ್ ಅಲ್ಲಿ ಅವನೇ ಕ್ಲಿಯರ್ ಆಗಿ ಹೇಳಿರೋದ್ರಿಂದ ನೆಟ್ ಪೇಮೆಂಟ್ ಮೆಥಡ್ ಆಗುತ್ತೆ. ಸೊ ಅದಕ್ಕೆ ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ಯಾವ ಮೆಥಡ್ ಅಂದ್ರೆ ನೆಟ್ ಪೇಮೆಂಟ್ ಮೆಥಡ್ ಆಗಿರುತ್ತೆ. ಓಕೆನಾ? ಫಸ್ಟ್ ಏನ್ ಕೊಡ್ತಾ ಇದ್ದಾನೆ ಅಂದ್ರೆ ಈಕ್ವಿಟಿ ಶೇರ್ಸ್ ಅನ್ನ ಕೊಡ್ತಾ ಇದ್ದಾನೆ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಡ್ತಾ ಇದ್ದಾನೆ. ಎಷ್ಟು ಈಕ್ವಿಟಿ ಶೇರ್ಸ್ ಕೊಡ್ತಾ ಇದ್ದಾವೆ ಅಂದ್ರೆ 30,000 ಈಕ್ವಿಟಿ ಶೇರ್ಸ್ ಅನ್ನ ಕೊಡ್ತಾ ಇದ್ದಾನೆ. ಒಂದ್ ಶೇರ್ ಬೆಲೆ 10 ರೂಪಾಯಿ ಅಂತೆ, ಕರೆಕ್ಟಾ? ಈಚ್ ಅಟ್ ಎ ಪ್ರೀಮಿಯಂ ಆಫ್ 10% ಅಂತ ಹೇಳಿ ಅಂದ್ರೆ 10 ರೂಪಾಯಿ ಮೇಲೆ 10% ಎಷ್ಟು ಬರುತ್ತಪ್ಪ ಅಂದ್ರೆ 1 ರೂಪಿ ಬರುತ್ತೆ, ಕರೆಕ್ಟಾ? ಈ 1 ರೂಪಿ ಪ್ರೀಮಿಯಂ ಅಂತ ಹೇಳಿದ್ರೆ 10 ರೂಪಾಯಿಗಿಂತಲೂ 10 ರೂಪಾಯಿ ಪ್ಲಸ್ 1 ರೂಪಾಯಿ ಹೆಚ್ಚು ಅಂತ ಹೇಳಿ, ಅಲ್ಲಿಗೆ 11 ರೂಪಾಯಿ ಆಯ್ತು. ಅಲ್ಲಿಗೆ 30,000 × 11 ರುಪೀಸ್ ಆದ್ರೆ 3,33,000 ರುಪೀಸ್ ಬರುತ್ತೆ. ಇದು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಲ್ಲಿ ಕೊಡ್ತಾ ಇರ್ತೇವೆ. ಎರಡನೇದು 8% ಪ್ರಿಫರೆನ್ಸ್ ಶೇರ್ಸ್ ಕೊಡ್ತಾ ಇದ್ದಾರೆ, 8% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಡ್ತಾ ಇದ್ದಾರೆ. 100 ಈಚ್ ಒಟ್ಟು ಎಷ್ಟು ಪ್ರಿಫರೆನ್ಸ್ ಶೇರ್ಸ್ ಕೊಡ್ತಾ ಇದಾರೆ ಅಂದ್ರೆ 1,000 ಪ್ರಿಫರೆನ್ಸ್ ಶೇರ್ಸ್ ಕೊಡ್ತಾ ಇದ್ದಾರೆ. 100 ರೂಪಾಯಿ ಪ್ರಕಾರ ಅಟ್ ಪಾರ್ ಅಂತ ಹೇಳ್ತಾ ಇದ್ದಾರೆ. ಅಟ್ ಪಾರ್ ಅಂದ್ರೆ ಏನಪ್ಪಾ ಅಂದ್ರೆ 100 ರೂಪಾಯಿ ಬೆಲೆದು 100 ರೂಪಾಯಿಗೆ ಹೋಗ್ತಾ ಇದೆ ಕೊಡ್ತಾ ಇದ್ದಾರೆ. ಅಲ್ಲಿಗೆ ಎಷ್ಟಾಯ್ತು? 1,00,000 ರುಪೀಸ್ ಆಯ್ತು. ನೆಕ್ಸ್ಟ್ ಏನ್ ಹೇಳಿದ್ದಾರೆ? 6% ಡಿಬೆಂಚರ್ಸ್ ಕೊಡ್ತಾ ಇದೀನಿ ಅಂತ ಹೇಳ್ತಾರೆ. 6% ಡಿಬೆಂಚರ್ಸ್ ಕೊಡ್ತಾ ಇದಾರೆ. ಎಷ್ಟು ಡಿಬೆಂಚರ್ಸ್ ಕೊಡ್ತಾ ಇದಾರೆ ಅಂದ್ರೆ 1,000 ಡಿಬೆಂಚರ್ಸ್ ಕೊಡ್ತಾ ಇದಾರೆ. ಒಂದು ಡಿಬೆಂಚರ್ ಬೆಲೆ ಬಂದು 100 ರೂಪಾಯಿ, ಕರೆಕ್ಟಾ? ಆದ್ರೆ ಅಟ್ ಡಿಸ್ಕೌಂಟ್ 10% ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಅಲ್ಲಿಗೆ 100 ರೂಪಾಯಿ ಮೇಲೆ 10 ರೂಪಾಯಿ ಕಡಿಮೆ ಅಂದ್ರೆ 100 ರೂಪಾಯಿ ಮೇಲೆ 10% ಅಂದ್ರೆ ಎಷ್ಟು ಬರುತ್ತೆ? 10 ರೂಪಾಯಿ ಬರುತ್ತೆ. ಅಲ್ಲಿಗೆ 100 ರೂಪಾಯಿ ಡಿಬೆಂಚರ್ ನ ಮಾರ್ಕೆಟ್ ಅಲ್ಲಿ ಅದರ ಬೆಲೆ 10 ರೂಪಾಯಿ ಕಡಿಮೆ ಆಗಿದೆ. 100 ರೂಪಾಯಿ ಡಿಬೆಂಚರ್ ಇರೋದು ಕಂಪನಿ ಬೆಲೆ ಇರೋದು, ಆದ್ರೆ ಮಾರ್ಕೆಟ್ ಅಲ್ಲಿ ಡಿಬೆಂಚರ್ ಬೆಲೆ 10 ರೂಪಾಯಿ ಕಡಿಮೆ ಓಡ್ತಾ ಇದೆ. ಅಲ್ಲಿಗೆ 100 ರೂಪಾಯಿ ಇರೋದು 90 ರೂಪಾಯಿಗೆ ಹೋಗ್ತಾ ಇದೆ. ಅದಕ್ಕೆ 1,000 × 90 ಅಂದ್ರೆ 90,000 ಬರುತ್ತೆ. ಕ್ಲಿಯರಾ? ನೆಕ್ಸ್ಟ್ ಇನ್ನೇನಿದೆಯಪ್ಪ ಅಂದ್ರೆ ಕ್ಯಾಶ್ ಕೊಡ್ತಾ ಇದ್ದಾನಂತೆ. ಕ್ಯಾಶ್ ಎಷ್ಟು ಕೊಡ್ತಾ ಇದ್ದಾನಂತೆ? ಅವನೇ ಕ್ಲಿಯರ್ ಆಗಿ 25,000 ಕ್ಯಾಶ್ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಟೋಟಲ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಅಂದ್ರೆ 5,45,000 ರುಪೀಸ್ ನ ಏನಂತ ಕರಿಬಹುದು? ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್ ಅಂತ ಬರೀಬಹುದು. ಇಷ್ಟು ಮಾಡಿದ್ರೆ ನೋಡಿ 6 ಮಾರ್ಕ್ಸ್ ಬರುತ್ತೆ. ಓಕೆನಾ? ಬರ್ಕೊಡು. ನೋಡಿ 2016 ಅಲ್ಲಿ ಒಂದು ಕ್ವಶನ್ ಇದೆ. ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ಫ್ರಮ್ ದ ಫಾಲೋಯಿಂಗ್. ದಿ ಪರ್ಚೇಸಿಂಗ್ ಕಂಪನಿ ಅಗ್ರೀ ಟು ಇಶ್ಯೂ 30,000 ಈಕ್ವಿಟಿ ಶೇರ್ಸ್ ಆಫ್ 10 ಈಚ್ ಅಟ್ ಎ ಪ್ರೀಮಿಯಂ ಆಫ್ 10%. ನೋಡಿ, ಪ್ರೀಮಿಯಂ ಅಂದ್ರೆ 10 ರೂಪಾಯಿ ಮೇಲೆ 10% ಜಾಸ್ತಿ. 10 ರೂಪಾಯಿ ಮೇಲೆ 10% ಎಷ್ಟು ಬರ್ತಪ್ಪ? 1 ರೂಪಿ ಬರುತ್ತೆ. ಅಲ್ಲಿ 10 ರೂಪಾಯಿ ಈ ಶೇರ್ಸ್ ಅನ್ನ ಈಕ್ವಿಟಿ ಶೇರ್ಸ್ ಅನ್ನ 11 ರೂಪಾಯಿಗೆ ಮಾರ್ಕೆಟ್ ಅಲ್ಲಿ ಓಡ್ತಾ ಇದೆ. 11 ರೂಪಾಯಿ ಲೆಕ್ಕ ತಗೋಬೇಕು. 1,008% ಪ್ರಿಫರೆನ್ಸ್ ಶೇರ್ಸ್ 100 ಈಚ್ ಅಟ್ ಪಾರ್ ಅಂದ್ರೆ 100 ರೂಪಾಯಿದು 100 ರೂಪಾಯಿ ಓಡ್ತಾ ಇದೆ ಪ್ರಿಫರೆನ್ಸ್ ಶೇರ್ಸ್. 1,006% ಡಿಬೆಂಚರ್ಸ್ 100 ಈಚ್ ಅಟ್ ಎ ಡಿಸ್ಕೌಂಟ್ ಆಫ್ 10% ಕಡಿಮೆ. ಪೇ ಕ್ಯಾಶ್ ಈಕ್ವಲ್ ಟು 25% ಆಫ್ ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್ ಅಂತ ಹೇಳಿದ್ದಾರೆ. ಇದು ಒಂದು ಸ್ವಲ್ಪ ಡಿಫರೆಂಟ್ ಆಗಿದೆ, ಆದ್ರೂ ಇದು ಕೂಡ ಯಾವ ಮೆಥಡ್? ನೆಟ್ ಪೇಮೆಂಟ್ ಮೆಥಡ್. ಸೊ ಫಸ್ಟ್
30,000 ಈಕ್ವಿಟಿ ಶೇರ್ಸ್ ಅನ್ನು ಕೊಡ್ತಾ ಇದ್ದಾರೆ ಕರೆಕ್ಟಾ ಒಂದು ಶೇರ್ ಬೆಲೆ ಎಷ್ಟಪ್ಪ ಅಂದ್ರೆ 10 ರೂಪಾಯಿ ಅದಕ್ಕೆ 10% ಪ್ರೀಮಿಯಂ ಅನ್ನು ಓಡ್ತಾ ಇದೆ ಅಂದ್ರೆ 1 ರೂಪಾಯಿ ಪ್ರೀಮಿಯಂ ಅನ್ನು ಓಡ್ತಾ ಇದೆ ಕರೆಕ್ಟಾ ಅಲ್ಲಿ 10 ರೂಪಾಯಿ ಇರೋದು ಮಾರ್ಕೆಟ್ ಅಲ್ಲಿ ಇವತ್ತು ಎಷ್ಟಾಗುತ್ತೆ 11 ರೂಪಾಯಿ ಆಗುತ್ತೆ ಅಲ್ಲಿ 30,000 ಇಂಟು 11 ಎಷ್ಟಾಯ್ತು 330,000 ಆಯ್ತು ಎರಡನೇದು 8% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಒಟ್ಟು 1000 ಡಿಬೆಂಚರ್ ಪ್ರಿಫರೆನ್ಸ್ ಶೇರ್ಸ್ ಇದೆ ಒಂದು ಡಿಬೆಂಚರ್ ಐ ಮೀನ್ ಪ್ರಿಫರೆನ್ಸ್ ಶೇರ್ ಬೆಲೆ 100 ರೂಪಾಯಿ ಅಟ್ ಪಾರ್ ಅಂತ ಹೇಳ್ತಾ ಇದ್ದಾನೆ ಅಟ್ ಪಾರ್ ಅಂದ್ರೆ 100 ರೂಪಾಯಿ 100 ರೂಪಾಯಿಗೆ ಹೋಗ್ತಾ ಇದೆ ಅಂತ ಅಟ್ ಡಿಸ್ಕೌಂಟ್ ಅಂದ್ರೆ ಕಡಿಮೆ ಅಟ್ ಪ್ರೀಮಿಯಂ ಅಂದ್ರೆ ಜಾಸ್ತಿ ನೆಕ್ಸ್ಟ್ ಮೂರನೇ ಪಾಯಿಂಟ್ 6% ಡಿಬೆಂಚರ್ಸ್ ಕರೆಕ್ಟಾ 1000 ಡಿಬೆಂಚರ್ಸ್ ಕೊಡ್ತಾ ಇದ್ದಾರೆ 100 ರೂಪಾಯಿ 10% ಏನು ಅಂತ ಹೇಳ್ತಾ ಇದ್ದಾನೆ ಡಿಸ್ಕೌಂಟ್ ಅಂತ ಹೇಳ್ತಾ ಇದ್ದಾನೆ ಅಲ್ಲಿಗೆ 10% ಡಿಸ್ಕೌಂಟ್ ಅಂದ್ರೆ ಎಷ್ಟು ಬರುತ್ತೆ 10 ರೂಪೀಸ್ ಬರುತ್ತೆ ಅಲ್ಲಿಗೆ 100 ರೂಪೀಸ್ ಡಿಬೆಂಚರ್ ಅದು 10 ರೂಪಾಯಿ ಕಡಿಮೆ ಅಂದ್ರೆ 90 ಇಂಟು 1000 ಎಷ್ಟಾಯ್ತು 90,000 ಆಯ್ತು ಕರೆಕ್ಟಾ ಇನ್ನ ನಾಲ್ಕನೇದು ಕ್ಯಾಶ್ ಅಲ್ಲಿ ಕೊಡ್ತಾ ಇದ್ದಾನೆ ಎಷ್ಟು ಕೊಡ್ತಾ ಇದ್ದಾನೆ ಗೊತ್ತಿಲ್ಲ ಕರೆಕ್ಟಾ ಆದ್ರೆ ಟೋಟಲ್ ಪಿಸಿನು ಗೊತ್ತಿಲ್ಲ ಗೊತ್ತಿದ್ಯಾ ನಮಗೆ ಟೋಟಲ್ ಪಿಸಿನು ಗೊತ್ತಿಲ್ಲ ಕ್ಯಾಶ್ ಗೊತ್ತಿಲ್ಲ ಆದ್ರೆ ಅವನೇನ್ ಹೇಳ್ತಾನೆ 100 ರೂಪಾಯಿ ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್ ಬಂದ್ರೆ 25% ಅಷ್ಟು ಕ್ಯಾಶ್ ಕೊಡ್ತಾ ಇದ್ದಾನೆ ಹೌದಾ ಹಾಗಾದ್ರೆ ಟೋಟಲ್ ಪಿಸಿನಲ್ಲಿ 25 ರೂಪಾಯಿ ಕ್ಯಾಶ್ ಆದ್ರೆ ಇನ್ನು ಉಳಿದಿರೋವೆಲ್ಲ ಎಷ್ಟಾಗಿರುತ್ತೆ 75 ರೂಪಾಯಿ ಆಗಿರುತ್ತೆ ಕರೆಕ್ಟಾ ಹಾಗಾದ್ರೆ ಇಷ್ಟು ಟೋಟಲ್ ಮಾಡಿದ್ರೆ 5,20,000 ಬರುತ್ತೆ ಕರೆಕ್ಟ್ ಏನಮ್ಮ 5,20,000 ಎಷ್ಟು ಎಷ್ಟು ಕದೋ 75 ಆದ್ರೆ 25 ಎಷ್ಟಾಗುತ್ತೆ ಹೇಳಿ ಬೇಕ ಹೇಳಬೇಕು टोटल पीसी गोता 6,93,333 ओके ना इदो आल मार्क्स पोस्ट